ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 421 ಕ್ಲಾಸ್ ಆಗುತ್ತೆ ಈ ಒಂದು ಸರಣಿಯಲ್ಲಿ, ಮತ್ತು ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ಸೊ ಇತ್ತೀಚೆಗೆ ಮುಕ್ತಾಯಗೊಂಡಿರ್ತಕ್ಕಂಥ 5 ರಾಜ್ಯಗಳ ಅಂದರೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗೆದ್ದವು, ಮತ್ತು ಆ ರಾಜ್ಯಗಳು ಯಾವ್ಯಾವು, ಎಲ್ಲೆಲ್ಲಿ ಬರ್ತವೆ, ಹೊಸ ಹೊಸ ಮುಖ್ಯಮಂತ್ರಿಗಳು ಯಾರಾಗ್ತಾ ಇದ್ದಾರೆ, ಮತ್ತು ಆ ಒಂದು 5 ರಾಜ್ಯಗಳ ರಾಜ್ಯ ದರ್ಶನವನ್ನು ಮಾಡ್ತಾ ಹೋಗೋಣ. ಅಂದ್ರೆ ಈಗ ಸುದ್ದಿಯಲ್ಲಿರ್ತಕ್ಕಂಥ 5 ರಾಜ್ಯಗಳ ವಿಶೇಷತೆಗಳನ್ನ ನೋಡ್ತಾ ಹೋಗೋಣ. ಆ ರಾಜ್ಯದಲ್ಲಿ ಅರಿತಕ್ಕಂಥ ನದಿಗಳ್ಯಾವ್ಯಾವು, ಆಚರಿಸ್ತಕ್ಕಂಥ ಹಬ್ಬಗಳ್ಯಾವ್ಯಾವು, ಅಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಟೈಗರ್ ರಿಸರ್ವ್ಸು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಗಿರ್ಬೋದು, ಯುನೆಸ್ಕೋ ICH ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಆಗಿರ್ಬೋದು, ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಶೇಷ ಅಂಶಗಳನ್ನು ಆ 5 ರಾಜ್ಯಗಳ ಮಾಹಿತಿಗಳನ್ನು ಒಳಗೊಂಡಿರತಕ್ಕಂಥ, ಮತ್ತು ಹೊಸ ವಿಚಾರಗಳು ಅಂದರೆ ಹೊಸ ಹೊಸ ಮುಖ್ಯಮಂತ್ರಿಗಳ, ಸೊ ಹಿಂದೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಜನರಲ್ ಆಗಿ ಆಲ್ರೆಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅವರ ಪಕ್ಷ ಗೆದ್ದರೆ ಅವರೇ ಮುಖ್ಯಮಂತ್ರಿ ಆಗೋದನ್ನು ನೋಡ್ತಾ ಇದ್ವಿ. ಆದರೆ ಅಲ್ಲಿ 3 ರಾಜ್ಯಗಳ BJP ಹೊಸ ಹೊಸ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದೆ. ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳು ಕೂಡ ಈಗ ಆಲ್ರೆಡಿ ನಡೆದಿದ್ದಾವೆ. ರಾಜಸ್ಥಾನದ್ದು ಮೋಸ್ಟ್ಲಿ ನಾಳೆ ಇದೆ. ಅದಾದ ನಂತರ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಮತ್ತೊಮ್ಮೆ ವಿಜಯವನ್ನು ಸಾಧಿಸಿದೆ, ಅಲ್ಲಿ ಕೂಡ ಹೊಸ ಮುಖ್ಯಮಂತ್ರಿಗಳು. ಹಾಗೆ ಮಿಜೋರಾಮಲ್ಲೂ ಕೂಡ ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆಗಿದೆ. ಸೊ ಹೀಗೆ ಸುದ್ದಿಯಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇವತ್ತು ಈ ವಿಡಿಯೋದಲ್ಲಿ ಕಲಿತ ಹೋಗೋಣ. 5 ಸ್ಟೇಟ್ಸ್ ನ್ಯೂ CMs 5 ರಾಜ್ಯಗಳ ರಾಜ್ಯ ದರ್ಶನವಾಗುತ್ತೆ. ಹಾಗಾದ್ರೆ 5 ರಾಜ್ಯಗಳು ಯಾವ್ಯಾವು, ಅಲ್ಲಿನ ನೂತನ ಮುಖ್ಯಮಂತ್ರಿಗಳನ್ನ ನೋಡೋದಾದ್ರೆ, ಸೊ ಮಧ್ಯಪ್ರದೇಶ ನೂತನ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಅವರು ಈಗ ಆಲ್ರೆಡಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 2ನೇ ರಾಜ್ಯ ರಾಜಸ್ಥಾನ, ಭಜನ್ಲಾಲ್ ಶರ್ಮಾರವರು ಅಗೇನ್ BJPಯಿಂದ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಮತ್ತು 3ನೇ ರಾಜ್ಯ ಛತ್ತೀಸ್ಗಢ, ಇಲ್ಲೂ ಕೂಡ BJP ವಿಜಯವನ್ನು ಸಾಧಿಸಿದೆ. ವಿಷ್ಣು ದೇವ್ ಸಾಹಿರವರು ಅಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ದಾರೆ. ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷದ ರೇವಂತ್ ರೆಡ್ಡಿ, ಹಾಗೂ ಮಿಜೋರಾಮಲ್ಲಿ ZPM ಪಕ್ಷದ ಲಾಲ್ಡು ಓಮರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾದರೆ 5 ಮುಖ್ಯಮಂತ್ರಿಗಳನ್ನು ನೋಡಿದ್ವಿ. ಸೊ ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ 2023 ಪಂಚರಾಜ್ಯಗಳ ಚುನಾವಣೆಗಳು ಮತ್ತು ರಾಜ್ಯ ದರ್ಶನ. ನಾನು ಅಮರೇಶ್ ಪಾತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರುಪರಿಚಯವೂ ಕೂಡ ಇಲ್ಲಿದೆ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೂಪರ್ ಥ್ಯಾಂಕ್ಸ್ ಅಮರ್ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕ್ಗೆ ನಿಮ್ಮ ಸಹಕಾರವನ್ನು ನೀಡ್ತೀರಂತ ಭಾವಿಸ್ತಾ, ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್. ಏನಿದೆ ಅಸೆಂಬ್ಲಿ ಎಲೆಕ್ಷನ್ 2023. ಸೊ 5 ರಾಜ್ಯಗಳು ಈಗ ಆಲ್ರೆಡಿ ನೋಡಿದ್ವಿ. ನಮ್ಮ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯವಾಗಿರತಕ್ಕಂಥ ರಾಜಸ್ಥಾನ, ಮತ್ತು ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನು, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಮಧ್ಯಪ್ರದೇಶ ಒಂದು ಕಡೆ, ಮಧ್ಯಪ್ರದೇಶದಿಂದ ಬೇರ್ಪಟ್ಟು ಹೊಸ ರಾಜ್ಯವಾಗಿ ಉದಯವಾಗಿದ್ದಂತಹ ಛತ್ತೀಸ್ಗಢ, ಆಂಧ್ರಪ್ರದೇಶದಿಂದ ಬೇರ್ಪಟ್ಟು 2014 ನೂತನ ರಾಜ್ಯವಾಗಿದ್ದ ತೆಲಂಗಾಣ, ಮತ್ತು ಈಶಾನ್ಯ ರಾಜ್ಯಗಳ ರಾಜ್ಯ ಮಿಜೋರಾಂ. ಹೀಗೆ 5 ರಾಜ್ಯಗಳ ಚುನಾವಣೆಗಳನ್ನು ನವೆಂಬರ್ನಲ್ಲಿ ನಡೆಸಲಾಯಿತು. ಸೊ ಜನರಲಿ ರಾಜಸ್ಥಾನದಲ್ಲಿ 200 ಸೀಟುಗಳಿಗೆ ಎಲೆಕ್ಷನ್ ನಡೀಬೇಕಾಗಿತ್ತು. 1 ಸೀಟಲ್ಲಿ ಅಲ್ಲಿನ ಅಭ್ಯರ್ಥಿ ಮರಣ ಹೊಂದಿದ್ದರಿಂದ ಅದನ್ನು ಸೊ ಮುಂದೂಡಲಾಗಿದೆ. 199 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಿತು. ಮತ್ತು ಮಧ್ಯಪ್ರದೇಶ 230, ಛತ್ತೀಸ್ಗಢ 90, ತೆಲಂಗಾಣ 190, ಹಾಗೂ ಮಿಜೋರಾಂನ 40 ಸ್ಥಾನಗಳಿಗೆ ಚುನಾವಣೆ ನಡೀತು ಅನ್ನೋದನ್ನು ಗಮನಿಸಬೇಕು. ಯಾಕಂದರೆ ಸ್ಥಾನಗಳು, ವಿಧಾನಸಭಾ ಸ್ಥಾನಗಳು ಎಷ್ಟಿದ್ದಾವೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶವಾಗುತ್ತೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಸೊ ಹೀಗೆ ಅಂದರೆ ಗಮನಿಸಬೇಕು. ಸೊ ರಾಜಸ್ಥಾನದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿತ್ತು? ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು. ಮಧ್ಯಪ್ರದೇಶದಲ್ಲಿ BJP ಪಕ್ಷ ಆಡಳಿತದಲ್ಲಿತ್ತು. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು. ತೆಲಂಗಾಣದಲ್ಲಿ ಭಾರತ್ ರಾಷ್ಟ್ರ ಸಮಿತಿ BRS KCR ಅವರ ಪಕ್ಷ ಆಡಳಿತದಲ್ಲಿತ್ತು. ಮಿಜೋರಾಮಲ್ಲಿ MNF ಮಿಜೋ ನ್ಯಾಷನಲ್ ಫ್ರಂಟ್ ಆಡಳಿತದಲ್ಲಿತ್ತು ಅನ್ನೋದನ್ನು ಗಮನಿಸ್ತಾ ಈ ಎಲೆಕ್ಷನ್ನಲ್ಲಿ ಏನಾಯಿತು, ಮತ್ತು ಈ 5 ರಾಜ್ಯಗಳಿಗೆ ಯಾವಾಗ ಎಲೆಕ್ಷನ್ ನಡೆದು ಅಂತಕ್ಕಂಥ ಡೇಟ್ಸ್ ಕೂಡ ಇಲ್ಲಿದೆ. ಸೊ ರಾಜಸ್ಥಾನದಲ್ಲಿ ಅಲ್ಲಿ ಹೆಚ್ಚು ಹಬ್ಬಗಳು ಹಾಗೆ ಹೀಗೆ ಇದ್ದಿದ್ದರಿಂದ 2 ದಿನ ಮುಂದಕ್ಕೆ ಹಾಕಿದ್ರೆ November 25 ಎಲೆಕ್ಷನ್ ನಡೆದಿತ್ತು ಅನ್ನೋದನ್ನು ಗಮನಿಸ್ತಾ, ಸೊ ಮಿನಿ ಸಮರಕ್ಕೆ ರಣಕಹಳೆ, ಪಂಚರಾಜ್ಯ ಎಲೆಕ್ಷನ್ಗೆ ಮುಹೂರ್ತ, November 7-30 ಮತದಾನ ನಡೆದಿತ್ತು 5 ರಾಜ್ಯಗಳು. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎಂದೇ ಪರಿಗಣಿಸಲಾಗಿದ್ದ ಪಂಚರಾಜ್ಯಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ
ವೇಳಾಪಟ್ಟಿಯನ್ನು ಪ್ರಕಟಿಸಿತ್ತು. ಆ ವೇಳಾಪಟ್ಟಿಯ ಪ್ರಕಾರ ಒಂದು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಸಕ್ಸಸ್ಫುಲ್ ಆಗಿ ಎಲೆಕ್ಷನ್ಗಳು ಕೂಡ ನಡೆದವು. ಹಾಗಾದರೆ ಐದು ರಾಜ್ಯಗಳು ಯಾವ್ಯಾವಂತ ನಮ್ಮ ಭಾರತದ ಭೂಪಟದಲ್ಲಿ ನೋಡೋದಾದರೆ, ಸೊ ಇದು ರಾಜಸ್ಥಾನ, ಸೊ ಇದು ಮಧ್ಯಪ್ರದೇಶ, ಹಾಗೆ ಛತ್ತೀಸ್ಗಢ, ಸೊ ತೆಲಂಗಾಣ, ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಮಿಜೋರಾಂ. ಸೊ ಹೀಗೆ ಐದು ರಾಜ್ಯಗಳ ಚುನಾವಣೆ. ಈ ಐದು ರಾಜ್ಯಗಳ ಮೂಲಕ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಥವಾ ನಮ್ಮ ಕಾರ್ಕಟಕ ಸಂಕ್ರಾಂತಿ ವೃತ್ತ, ಒಂದು ರಾಜಸ್ಥಾನದ ಮೂಲಕ, ಎರಡು ಮಧ್ಯಪ್ರದೇಶದ ಮೂಲಕ, ಮೂರು ಛತ್ತೀಸ್ಗಢದ ಮೂಲಕ, ಮತ್ತು ನಾಲ್ಕು ಮಿಜೋರಾಂ. ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾಲ್ಕರಲ್ಲಿ ನಮ್ಮ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಕಾರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ. ಸೊ ತೆಲಂಗಾಣದಲ್ಲಿ ಮಾತ್ರ ಹಾದು ಹೋಗಿಲ್ಲ, ಜೊತೆಗೆ ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತು ಮಿಜೋರಾಂಗಳಲ್ಲಿ ಹಾದು ಹೋಗಿದೆ. ಜಸ್ಟ್ ಫಾರ್ ಎ ನಾಲೆಜ್, ಯಾಕಂದರೆ ಭಾಳ ಕಡೆ ಕೇಳಿದ್ದಾರೆ, ಮೊನ್ನೆ ಎಕ್ಸಾಮಲ್ಲಿ ಕೂಡ ಕೇಳಿದ್ರು, ಒಂದು ರಿಫ್ರೆಶ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ನೆಕ್ಸ್ಟ್ ಹೋಗೋಣ ರಿಸಲ್ಟ್ಸ್ ಬಗ್ಗೆ. ಓಕೆ, ನಾಲ್ಕು ರಾಜ್ಯಗಳು, ಮೊದಲು ನಾಲ್ಕು ರಾಜ್ಯಗಳಲ್ಲಿ ಕೌಂಟಿಂಗ್ ಆಯಿತು, ಮಾರನೇ ದಿನ ಮಿಜೋರಾಮಲ್ಲಿ ಆಯಿತು. ಓಕೆ, ಸೊ ಹಾಗಾದರೆ ಮೊದಲನೇ ದಿನ ನಾಲ್ಕು ರಾಜ್ಯಗಳಂದರೆ ಡಿಸೆಂಬರ್ 3 ಏನು ಕೌಂಟಿಂಗ್ ಆಯಿತು, ನಾಲ್ಕು ರಾಜ್ಯಗಳಲ್ಲಿ ಮೂರು BJPಗೆ, ಒಂದು ಕಾಂಗ್ರೆಸ್ಗೆ. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ BJP ಗೆದ್ದರೆ ತೆಲಂಗಾಣದಲ್ಲಿ KCR ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಗೆದ್ದ ಮೋದಿ ಗ್ಯಾರಂಟಿ ಕೈ ಒಂಟಿ. ಸೊ ಹೀಗೆ ಯಾವ್ಯಾವ ಪಕ್ಷ ಏನೇನು ಅಂತ ಇಲ್ಲಿದೆ ನೋಡ್ಬೋದು. ಮಧ್ಯಪ್ರದೇಶದ ಒಟ್ಟು 730 ಕ್ಷೇತ್ರಗಳಲ್ಲಿ 116 ಒಂದು ಮ್ಯಾಜಿಕ್ ನಂಬರ್ ಆಗಿತ್ತು, ಅಂದರೆ ಬಹುಮತ ಸಾಬೀತಿಗೆ 116 ಸಂಖ್ಯೆ ಬೇಕಾಗಿತ್ತು. ಅದರಲ್ಲಿ 162 ಸ್ಥಾನಗಳನ್ನು ಗೆದ್ದ BJP ವಿಜಯವನ್ನು ಸಾಧಿಸಿದೆ, ಕಾಂಗ್ರೆಸ್ 67. ಓಕೆ, ಇನ್ನು 199 ಸ್ಥಾನಕ್ಕೆ, ಒಟ್ಟು 200 ಇರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ, ಅಲ್ಲಿ 199 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಒಂದು ಸ್ಥಾನ ಅಭ್ಯರ್ಥಿ ತೀರ್ಕೊಂಡಿದ್ದರಿಂದ ಅದು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ವಿ. ಸೊ 199 ಕ್ಷೇತ್ರದಲ್ಲಿ 115 ಕ್ಷೇತ್ರಗಳೊಂದಿಗೆ ಭರ್ಜರಿ ವಿಜಯವನ್ನು BJP ಪಕ್ಷ ರಾಜಸ್ಥಾನದಲ್ಲಿ ಗೆದ್ದು 100 ಮ್ಯಾಜಿಕ್ ನಂಬರನ್ನು ದಾಟಿತು. ಸೊ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ 69 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡು. ಇನ್ನು ಛತ್ತೀಸ್ಗಢಕ್ಕೆ ಬಂದಾಗ 90 ಒಟ್ಟು ಕ್ಷೇತ್ರಗಳಲ್ಲಿ 46 ಮ್ಯಾಜಿಕ್ ನಂಬರ್ ಇತ್ತು, 54 ಕ್ಷೇತ್ರಗಳನ್ನು ಗೆದ್ದ BJP ಮತ್ತೊಮ್ಮೆ ಛತ್ತೀಸ್ಗಢದಲ್ಲಿ ಆಡಳಿತಕ್ಕೆ ಬಂತು, ಕಾಂಗ್ರೆಸ್ ಅನ್ನು ಸೋಲಿಸ್ತಾ. ಅಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿತ್ತು, 35 ಸ್ಥಾನಗಳಿಗೆ ಕಾಂಗ್ರೆಸ್ ತೃಪ್ತಿ ಕೊಟ್ಟು. ನೆಕ್ಸ್ಟು ತೆಲಂಗಾಣದಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ಸು. ಸೊ BRS ಪಕ್ಷ ಅಲ್ಲಿ ಸೋಲನ್ನು ಕಂಡು ಕಾಂಗ್ರೆಸ್ ಪಕ್ಷವು ಒಟ್ಟು 60 ಮ್ಯಾಜಿಕ್ ನಂಬರ್ ಏನಿತ್ತು, 64 ಸ್ಥಾನಗಳನ್ನು ಗೆದ್ದು ಅಲ್ಲಿ ಅಧಿಕಾರಕ್ಕೆ ಬಂತು. BRS ಪಕ್ಷ 39 ಸ್ಥಾನಗಳನ್ನು ಮಾತ್ರ ಪಡೀತು. ಸೊ ಹೀಗೆ ನಾಲ್ಕು ರಾಜ್ಯಗಳು. ನಂತರ 5ನೇ ರಾಜ್ಯ ಮಿಜೋರಾಮಲ್ಲಿ ZPM ಪಕ್ಷ 27 ಸ್ಥಾನಗಳನ್ನು ಪಡೆದು MNF ಪಕ್ಷವನ್ನು ಸೋಲಿಸಿ ಅಧಿಕಾರಕ್ಕೆ ಬಂತು. ಅದನ್ನು ನೋಡೋಣ ಆಮೇಲೆ. ಓಕೆ, ಮತ್ತೆ ಮೋದಿ ಅಲೆ ಕೈ ತೆರಗಲಿ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ BJPಗೆ ಭಾರಿ ಗೆಲುವು, ಕಾಂಗ್ರೆಸ್ಗೆ ವರವಾದ ತೆಲಂಗಾಣ. ಸೊ ಹಾಗಾದರೆ ಒಂದು ಗ್ಲಾನ್ಸ್ ಅನ್ನು ನೋಡೋದಾದರೆ ಚುನಾವಣಾ ಆಯೋಗದ ವೆಬ್ಸೈಟಿಂದ ಮಧ್ಯಪ್ರದೇಶ 730, BJP 163, ಇಲ್ಲೆಷ್ಟು ತೋರಿಸ್ತಾ ಇತ್ತು 162 ಅಂತ ತೋರಿಸ್ತಾ ಇತ್ತು. ಮೋಸ್ಟ್ಲಿ ನಂತರ ಕಂಪ್ಲೀಟ್ ಕೌಂಟಿಂಗ್ ಎಲ್ಲ ಮುಗಿದಿರಬೇಕು. ಸೊ 66 ಕಾಂಗ್ರೆಸ್. ರಾಜಸ್ಥಾನದಲ್ಲಿ 199 ಸ್ಥಾನಗಳಲ್ಲಿ 115 BJP, 69 ಕಾಂಗ್ರೆಸ್ಸು. ಓಕೆ, ಅದೇ ಥರ ತೆಲಂಗಾಣದಲ್ಲಿ ಒಟ್ಟು 119 ಸ್ಥಾನಗಳು ಕಾಂಗ್ರೆಸ್, 64 BRS, ಸೊ 39. ಛತ್ತೀಸ್ಗಢ ಒಟ್ಟು 90 ಸ್ಥಾನಗಳಲ್ಲಿ BJP 54, 35 ಕಾಂಗ್ರೆಸ್ಸು. ಮಿಜೋರಾಮಲ್ಲಿ ZPM 27, MNF 10 ಸ್ಥಾನಗಳು, ಒಟ್ಟು 40 ಸ್ಥಾನಗಳು ಮಿಜೋರಾಮಲ್ಲಿ. ಸೊ ಹೀಗೆ ಐದು ರಾಜ್ಯಗಳು, ಐದು ಹೊಸ ಮುಖ್ಯಮಂತ್ರಿಗಳು. ಸೊ ಯಾರ್ಯಾರು ಅಂತ ಇಲ್ಲಿ ಒಂದು ಫೋಟೋ ಇದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್, ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಭಜನ್ ಲಾಲ್ ಶರ್ಮಾ, ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ವಿಷ್ಣು ದೇವ್ ಸಾಯ್, ತೆಲಂಗಾಣದ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ, ಮತ್ತು ಮಿಜೋರಾಂನ ಮುಖ್ಯಮಂತ್ರಿಯಾಗಿ ಲಾಲ್ಡು ಹೋಮರ್ ಅವರು. ಇವರೆಲ್ಲರಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮೊದಲನೇ ಅವಕಾಶ ಅನ್ನೋದನ್ನು ಗಮನಿಸ್ತಾ. ಸೊ ಈಗ ಭಾರತ ದರ್ಶನ ಅಂತ ಹೇಳ್ತಾ ಇದೆ. ಸೊ ರಾಜ್ಯ ದರ್ಶನ, ಮಧ್ಯಪ್ರದೇಶದ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ, ಯಾಕಂದರೆ ಎಕ್ಸಾಮ್ಗಳು ಹತ್ತಿರದಲ್ಲೇ ಇದ್ದಾವೆ, ಈ ರಾಜ್ಯಗಳು ಭಾಳ ಸುದ್ದಿಲಿದ್ದವು, ಏನಾದರೂ ವಿಚಾರಗಳು ಎಕ್ಸಾಮಲ್ಲಿ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಒಂದಷ್ಟು ಗ್ಲಾನ್ಸನ್ನು ಮಾಡ್ಕೊಳ್ಳೋ ಪ್ರಯತ್ನ. ಓಕೆ, ಹಾಗಾದರೆ ಮೊದಲನೇ ರಾಜ್ಯ ಮಧ್ಯಪ್ರದೇಶ. ಏನಿದೆ ಮಧ್ಯಪ್ರದೇಶದ ಡೀಟೇಲ್ಸು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಮಧ್ಯಪ್ರದೇಶದ ಸ್ಥಾಪನೆ 26 ಜನವರಿ 1950. ರಾಜಧಾನಿ ಭೂಪಾಲ್, ದೊಡ್ಡ ನಗರ ಇಂದೋರ್ ಆಗುತ್ತೆ. ಆಡಳಿತ ಭಾಷೆ ಹಿಂದಿ. 53 ಜಿಲ್ಲೆಗಳಿದ್ದಾವೆ.
ಸೊ ಮತ್ತು ರಾಜ್ಯಪಾಲರು ಯಾರು ಅಂತ ಹೇಳ್ತಾರೆ, ಮೋಹನ್ ಯಾದವ್ ಅವರಿಗೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮೋಹನ್ ಯಾದವ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿರ್ತಕ್ಕಂಥವರು ಮಂಗೂಬಾಯಿ ಸಿ ಪಟೇಲ್ ಅವರು, ಮಧ್ಯಪ್ರದೇಶದ ರಾಜ್ಯಪಾಲರು. ಇನ್ನು ಟೂರಿಸಂ ಟ್ಯಾಗ್ಲೈನ್ ಅಂತ ಕೇಳ್ತಾರೆ, ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಎನ್ನುವುದು ಯಾವ ರಾಜ್ಯದ ಟೂರಿಸಂ ಟ್ಯಾಗ್ಲೈನ್ ಅಂದ್ರೆ ಮಧ್ಯಪ್ರದೇಶ ಅಲ್ವಾ, ನಮ್ಮ ಒಂದು ರಾಜ್ಯದೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕದ ಟೂರಿಸಂ ಟ್ಯಾಗ್ಲೈನ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇನ್ನು ಹೈಕೋರ್ಟ್ ಇರತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಜಬ್ಬಲ್ಪುರದಲ್ಲಿ ಇದೆ. ಮಧ್ಯಪ್ರದೇಶದ ಲೋಕಸಭಾ ಸ್ಥಾನಗಳು 29, ರಾಜ್ಯಸಭಾ ಸ್ಥಾನಗಳು 11, ವಿಧಾನಸಭಾ ಸ್ಥಾನಗಳು 230 ಮತ್ತು ಇಲ್ಲಿ ಏಕಸದನ ಯೂನಿಕ್ಯಾಮರಲ್ ಇದೆ, ಹಾಗಾಗಿ ವಿಧಾನ ಪರಿಷತ್ ಇಲ್ಲ ಮಧ್ಯಪ್ರದೇಶದಲ್ಲಿ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಗಳು ಮೋಹನ್ ಯಾದವ್ ಅವರು, ಮಂಗೂಬಾಯಿ ಸಿ ಪಟೇಲ್ ಅವರು ರಾಜ್ಯಪಾಲರು. ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್, ಛತ್ತೀಸ್ಗಢದಲ್ಲಿ ವಿಷ್ಣುದೇವ್ ಪ್ರಮಾಣ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ವಿಷ್ಣುದೇವ್ ಸಾಯ್ ಅವರು ಪ್ರಮಾಣ ವಚನವನ್ನು ಈಗ ಆಲ್ರೆಡಿ ಸ್ವೀಕರಿಸಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಉಜ್ಜಯಿನಿ ದಕ್ಷಿಣ ಕ್ಷೇತ್ರದ ಶಾಸಕರು ಅನ್ನೋದನ್ನು ಗಮನಿಸಬೇಕು, ಮೋಹನ್ ಯಾದವ್ ಅವರು. ಓಕೆ, ಸೊ ಹಾಗಾದ್ರೆ ಅವರು ಯಾವ ಕ್ಷೇತ್ರ? ಉಜ್ಜಯಿನಿ ದಕ್ಷಿಣ ಕ್ಷೇತ್ರ. ಅವರ ಜೊತೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಮೋಹನ್ ಯಾದವ್ ಅವರು, ಓಕೆ, ಅವರೇ ಭೋಪಾಲ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಬ್ರು ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮಲಾರ್ಗಡ ಶಾಸಕ ಜಗದೀಶ್ ದೇವ್ಡ ಮತ್ತು ರೀವಾ ಶಾಸಕ ರಾಜೇಂದ್ರ ಶುಕ್ರ, ಹೀಗೆ ಇಬ್ರು ಉಪಮುಖ್ಯಮಂತ್ರಿಗಳು ಆಗಿ ಪ್ರಮಾಣ ವಚನವನ್ನ ಮಧ್ಯಪ್ರದೇಶದಲ್ಲಿ ಸ್ವೀಕರಿಸಿದ್ರು. ಇನ್ನು ಛತ್ತೀಸ್ಗಢಕ್ಕೆ ಬಂದಾಗ ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ಕಂಕುರಿ ಶಾಸಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ವಿಷ್ಣುದೇವ್ ಸಾಯ್, ಸೊ ಕಂಕುರಿ ಅನ್ನೋದನ್ನ ಗಮನಿಸಬೇಕು. ಇನ್ನು ರಾಯಪುರದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಅರುಣ್ ಸಾವ್ ಮತ್ತು ಶಾಸಕ ವಿಜಯ್ ಶರ್ಮಾರವರು, ಅಗೇನ್ ಮಧ್ಯಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ, ಇಬ್ರು ಡೆಪ್ಯೂಟಿ ಸಿಎಂ. ಸೊ ಛತ್ತೀಸ್ಗಢದಲ್ಲೂ ಕೂಡ ಒಬ್ರು ಮುಖ್ಯಮಂತ್ರಿ, ಇಬ್ರು ಉಪಮುಖ್ಯಮಂತ್ರಿಗಳು. ಸೊ ಸೇಮ್ ಪ್ಯಾಟರ್ನ್ ಅನ್ನ ಬಿಜೆಪಿ ಫಾಲೋ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಕೂಡ ಹೋಗಿದ್ರು ಅನ್ನೋದನ್ನ ಗಮನಿಸಬೇಕು. ಇನ್ನು ಮೋಹನ್ ಯಾದವ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು, ಏನು ನಿರ್ಗಮಿತ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದರು ಮೋಹನ್ ಯಾದವ್ ಅವರು. ಓಕೆ, ರೈಟು. ಸೊ ಹೀಗೆ ಮಧ್ಯಪ್ರದೇಶದ ಮತ್ತಷ್ಟು ಡೀಟೇಲ್ಸು. ಯುನೆಸ್ಕೋ ಹೆರಿಟೇಜ್ ಸೈಟು ಮಧ್ಯಪ್ರದೇಶದಲ್ಲಿ ಮೂರಿದವೆ. ಮೊದಲನೇದು ಖಜುರಾಹು ಸ್ಮಾರಕಗಳ ಸಮೂಹ, ಎರಡನೇದು ಸಾಂಚಿಯ ಬೌದ್ಧ ಸ್ಮಾರಕಗಳು, ಮೂರನೇದು ಬೆಂಬೇಡ್ಕಾ ರಾಕ್ ಶೆಲ್ಟರ್ಸ್. ಈ ಮೂರು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥವು, ಕೇಳ್ತಾರೆ ಬಹಳ ಫೇಮಸ್ ಆಗಿರ್ತಕ್ಕಂಥವು ಕೂಡ. ಇನ್ನು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಒಂದಿದೆ ಕುಂಭಮೇಳ, 2017 ಆಗಿತ್ತು. ಇನ್ನು ನ್ಯಾಷನಲ್ ಪಾರ್ಕ್ಸ್ ಒಟ್ಟು 12 ಇದವಂತೆ, ಕನ್ನಾ, ಬಾಂಧವ್ಗರ್, ಪೆಂಚ್, ಸಾತ್ಪುರ, ಪನ್ನಾ, ವನವಿಹಾರ, ಮಾಧವ್, ಸಂಜಯ್ ದುಬ್ರಿ, ಕುನು, ಗುಗುವಾ ಫಾಸಿಲ್ ಪಾರ್ಕ್, ಡೈನೋಸರ್ ಫಾಸಿಲ್ಸ್ ಪಾರ್ಕ್ ಮತ್ತು ಓಂಕಾರೇಶ್ವರ ಎನ್ನುವ 12 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಪ್ಡೇಟ್ ಅನ್ನು ಮಾಡ್ಕೊಳ್ಳೋಣ. ಓಕೆ, ಅದಾದ ನಂತರ ಟೈಗರ್ ರಿಸರ್ವ್ಸ್ 7 ಇದಾವೆ. ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳು, ಅತಿ ಹೆಚ್ಚು ಟೈಗರ್ ರಿಸರ್ವ್ಗಳು, ಅತಿ ಹೆಚ್ಚು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದಾವೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಹಾರಾಷ್ಟ್ರ ಬರುತ್ತೆ, ಒಟ್ಟಾರೆಯಾಗಿ ನ್ಯಾಷನಲ್ ಪಾರ್ಕ್ ಹೆಚ್ಚಿನ ಪ್ರಮಾಣದಲ್ಲಿ ಮಧ್ಯಪ್ರದೇಶದಲ್ಲಿ ಇದಾವೆ. ಹಾಗಾದ್ರೆ 7 ಟೈಗರ್ ರಿಸರ್ವ್ಗಳು ಯಾವ್ಯಾವು? ಕನ್ನಾ ಟೈಗರ್ ರಿಸರ್ವ್, ಬಾಂಧವ್ಗರ್, ಪೆಂಚ್, ಸಾತ್ಪುರ, ಪನ್ನಾ, ಸಂಜಯ್ ದುಬ್ರಿ, ವೀರಾಂಗನ, ದುರ್ಗಾವತಿ ಇತ್ತೀಚಿನ ಟೈಗರ್ ರಿಸರ್ವ್ ಅನ್ನೋದನ್ನು ಕೂಡ ಗಮನಿಸೋಣ. ಒಟ್ಟು 7 ಟೈಗರ್ ರಿಸರ್ವ್ಗಳು. ಇನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು 25+ ಇದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬೋರಿ, ಗಾಂಧಿ ಸಾಗರ್, ಘಾಟಿಗಾವ್ ಇತ್ಯಾದಿಗಳಾಗುತ್ತೆ. ಇನ್ನು ಬಯೋಸ್ಫಿಯರ್ ರಿಸರ್ವ್ಸು 3 ಇದಾವೆ. ಒಂದು ಪಾಚ್ಮರಿ, ಎರಡನೇದು ಅಚಾನಕ್ಮರ್ ಅಮರಕಂಟಕ್ ಮತ್ತು ಪನ್ನಾ ಬಯೋಸ್ಫಿಯರ್ ರಿಸರ್ವ್. ಹೀಗೆ 3 ಬಯೋಸ್ಫಿಯರ್ ರಿಸರ್ವ್ಗಳು, 4 ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸಾರ್ ತಾಣಗಳು ಕೂಡ ಇದಾವೆ. ಬೋಜ್ ವೆಟ್ಲ್ಯಾಂಡ್ ಎಲ್ಲಿ ಬರುತ್ತದೆ ಅಂತ ಕೇಳ್ತಾರೆ, ಮಧ್ಯಪ್ರದೇಶದಲ್ಲಿ ಸಖ್ಯಾ ಸಾಗರ್, ಸಿರ್ಪುರ ಸರೋವರ್ ಮತ್ತು ಯಶವಂತ್ ಸಾಗರ್ ಎನ್ನುವ ಒಟ್ಟು 4 ರಾಮ್ಸಾರ್ ತಾಣಗಳನ್ನು ಮಧ್ಯಪ್ರದೇಶದಲ್ಲಿ ಕಾಣ್ತೀವಿ. ಇಲ್ಲಿ ಯಾವುದೇ ಬೀಚ್ ಪ್ರದೇಶ ಇಲ್ಲದೆ ಇರೋದ್ರಿಂದ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇಲ್ಲ. ಮತ್ತು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು 3 ಇದಾವೆ. ನರೋ ಬೆಟ್ಟಗಳು, ಪಾತಾಳ್ಕೋಟ್ ಮತ್ತು ಸಿರ್ಪುರ ಸರೋವರ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟು. ಇತ್ತೀಚೆಗೆ ಮೊನ್ನೆ ಪಿ ಸಿ ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಇನ್ನು ಬುಡಕಟ್ಟು ಜನಾಂಗಗಳು, ಅತಿ ಹೆಚ್ಚು ಬುಡಕಟ್ಟು ಪ್ರದೇಶ ಮಧ್ಯಪ್ರದೇಶವಾಗುತ್ತೆ. ಅಲ್ಲಿ 46 ಅಧಿಕ ಬುಡಕಟ್ಟು ಜನಾಂಗಗಳನ್ನು ಕಾಣ್ತೀವಿ.
ಬಿಲ್ಲು ಗೊಂಡ ಕೋಲ್ ಇತ್ಯಾದಿಗಳಿದ್ದಾವೆ. ಇಲ್ಲಿ ಬುಡಕಟ್ಟು ಜನಗಳ ಮೇಲೆ ಸಪರೇಟ್ ಆಗಿರ್ತಕ್ಕಂತ ವಿಡಿಯೋನ ಮಾಡಿದ್ದೆ, ಅಲ್ಲೋಗಿ ಹೆಚ್ಚಿನ ಪ್ರಮಾಣದ ಡೀಟೇಲ್ಸ್ ಅನ್ನ ಪಡಿಬಹುದು. ಇನ್ನು ಪ್ರಮುಖ ನೃತ್ಯ ಪ್ರಕಾರಗಳ ಮೇಲೆ ಕೂಡ ಸಪರೇಟ್ ವಿಡಿಯೋ ಮಾಡಿದ್ದೆ. ಸೊ ಇಲ್ಲಿ 8ಕ್ಕೂ ಹೆಚ್ಚಿನ ನೃತ್ಯ ಪ್ರಕಾರಗಳನ್ನ ಕಾಣಬಹುದು. ಜವರ, ಮಟ್ಕಿ, ಮಟ್ಕಿ ಒಂದು ನೃತ್ಯ ಪ್ರಕಾರ, ಯಾವ ರಾಜ್ಯದ ಅಂತ ಹಿಂದೆ ಕೇಳಿದರೆ ಆದ, ಕಾಡನಾಚ್, ಫುಲ್ಪತಿ, ಗ್ರೀಡಾ, ಸೆಲಾರ್ಕಿ, ಸೆಲಬಡೋನಿ, ಹೀಗೆ ವಿವಿಧ ನೃತ್ಯ ಪ್ರಕಾರಗಳನ್ನು ಮಧ್ಯಪ್ರದೇಶದಲ್ಲಿ ಕಾಣ್ತೀವಿ. ಪ್ರಮುಖ ಹಬ್ಬಗಳು ಭಗೋರಿಯಾ, ಬುಂಡೇಲಿ ಉತ್ಸವ್, ಖಜುರಾವು ಡ್ಯಾನ್ಸ್ ಫೆಸ್ಟಿವಲ್, ತಾನ್ಸಿನ್ ಸಮಾರೋಹ, ಹೀಗೆ ವಿವಿಧ ಹಬ್ಬಗಳು. ನದಿಗಳು ನರ್ಮದಾ, ತಪತಿ, ಬೇತ್ವಾ, ಚಂಬಲ್, ಸೋನ್ ಮತ್ತು ಶಿಪ್ರಾ ನದಿಗಳು ಕಾಣ್ತೀವಿ. ಪ್ರಮುಖ ಅಣೆಕಟ್ಟೆಗಳು ಬಾನ್ಸಾಗರ್ ಡ್ಯಾಮ್, ಭೀಮ್ಗರ್ ಡ್ಯಾಮ್, ಗಾಂಧಿ ಸಾಗರ್ ಡ್ಯಾಮ್, ಇಂದಿರಾ ಸಾಗರ್ ಡ್ಯಾಮ್, ಓಂಕಾರೇಶ್ವರ ಡ್ಯಾಮ್, ರಾಜೀವ್ ಸಾಗರ್ ಡ್ಯಾಮ್ಗಳು ಪ್ರಮುಖವಾಗಿರತಕ್ಕಂಥ ಅಣೆಕಟ್ಟೆಗಳಿದ್ದಾವೆ. ಪ್ರಮುಖ ಜಲಪಾತಗಳು ಬಹುತಿ, ದೌಂದರ್, ಪಾಂಡವ್, ಪಾಟಲ್ ಪಾನಿ ವಾಟರ್ಫಾಲ್ಗಳನ್ನು ಕಾಣಬಹುದು. ಪ್ರಮುಖ ಬಂದರುಗಳಲ್ಲಿ ಯಾಕಂದ್ರೆ ಅಲ್ಲಿ ಯಾವುದೇ ಬೀಚ್ ಇಲ್ಲ ಮಧ್ಯಪ್ರದೇಶದಲ್ಲಿ, ಸೊ ಹಾಗಾಗಿ ಬಂದರುಗಳ ಬೀಚ್ಗಳನ್ನು ಕಾಣಲ್ಲ ಅನ್ನೋದನ್ನು ಗಮನಿಸೋಣ. ಇಷ್ಟು ಒಟ್ಟಾರೆಯಾಗಿ ಮಧ್ಯಪ್ರದೇಶದ ಡೀಟೇಲ್ಸನ್ನು, ಒಂದಷ್ಟು ಡೀಟೇಲ್ಸನ್ನು ಇಲ್ಲಿ ಕಾಣ್ಬೋದು. ಮಧ್ಯಪ್ರದೇಶದ ಸ್ಟೇಟ್ ಮ್ಯಾಮಲ್ಲು ಅಥವಾ ಸ್ಟೇಟ್ ಪ್ರಾಣಿ, ರಾಜ್ಯ ಪ್ರಾಣಿ ಬಾರಾಸಿಂಗ, ಆದರೆ ರಾಜ್ಯ ಪಕ್ಷಿ ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಇನ್ನು ಸಾಂಗು, ಬರ್ಡು, ಫ್ಲವರು ಇಲ್ಲಿ ಕೊಟ್ಟಿದ್ದೀನಿ, ನೀವೇ ನೋಡ್ಕೋಬಹುದು. ಸೊ ಇಷ್ಟು ಒಟ್ಟಾರೆಯಾಗಿ ಮಧ್ಯಪ್ರದೇಶದ ಡೀಟೇಲ್ಸ್. ಆದರೆ ರಾಜಸ್ಥಾನಕ್ಕೆ ಹೋಗೋಣ. ರಾಜಸ್ಥಾನ 1949 30 ಮಾರ್ಚಂದು ರಾಜ್ಯದ ಸ್ಥಾಪನೆ ಆದರೆ ಜೈಪುರ ರಾಜಧಾನಿ, ಹಿಂದಿ ಆಡಳಿತ ಭಾಷೆ, 50+3 ಇರಬೇಕು, ಒಟ್ಟು 53 ಜಿಲ್ಲೆಗಳಿರಬೇಕು. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕಲ್ರಾಜ್ ಮಿಶ್ರಾರವರು ರಾಜ್ಯಪಾಲರು, ಭಜನ್ಲಾಲ್ ಶರ್ಮಾರವರು ನೂತನ ಮುಖ್ಯಮಂತ್ರಿಗಳು, ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಟೂರಿಸಂ ಟ್ಯಾಗ್ಲೈನು ವೆಲ್ಕಮ್ ಟು ಮೈ ಲ್ಯಾಂಡ್, ಪಡಾರೋ ಮಾರೆ ದೇಶ್. ಸೊ ಇದು ಟೂರಿಸಂ ಟ್ಯಾಗ್ಲೈನು. ಜೋಧ್ಪುರದಲ್ಲಿ ತನ್ನ ಹೈಕೋರ್ಟ್ ಅನ್ನು ರಾಜಸ್ಥಾನ ಹೊಂದಿದೆ. ಒಟ್ಟು ಲೋಕಸಭಾ ಸ್ಥಾನಗಳು 25, ರಾಜ್ಯಸಭೆ 10, ವಿಧಾನಸಭೆ 200. ಇವತ್ತು 199 ನಡೆದಿತ್ತು. ವಿಧಾನ ಪರಿಷತ್ ಕೂಡ ಇಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ಗಮನಿಸಬೇಕು, ಇದು ಯೂನಿಕ್ಯಾಮರಲ್. ಇನ್ನು ಭಜನ್ಲಾಲ್ ಶರ್ಮಾರವರು ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವುದೇ ಲಾಬಿ ನಡೆಸದೆ ವಸುಂಧರಾ ರಾಜೇ, ದಿಯಾ ಕುಮಾರಿ ಅವರಂತಹ ಪ್ರಭಾವಿ ನಾಯಕರನ್ನು ಹಿಂದಕ್ಕಿ ಮುಖ್ಯಮಂತ್ರಿ ಗಾದಿಗೆ ಬಂದಿದ್ದಾರೆ. ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಭಜನ್ಲಾಲ್ ಶರ್ಮಾರವರು ಮೊದಲ ಬಾರಿಯ ಶಾಸಕ, ಫಸ್ಟ್ ಟೈಮ್ MLA ಆಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ. ಸೊ ಇನ್ನು ಪ್ರಮುಖವಾಗಿರತಕ್ಕಂಥ ರಾಜಸ್ಥಾನದ ದರ್ಶನವನ್ನು ನೋಡೋದಾದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸು 4 ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಜಂತರ್ ಮಂತರ್ ಜೈಪುರ, ರಾಜಸ್ಥಾನದ ಬೆಟ್ಟದ ಕೋಟೆಗಳು, ಪಿಂಕ್ ಸಿಟಿ ಜೈಪುರ ನಗರ, ಹೀಗೆ ಒಟ್ಟು 4 ವರ್ಲ್ಡ್ ಹೆರಿಟೇಜ್ ಸೈಟ್ಗಳು. ICH ಹೊಂದಿದೆ ಕಾಲ್ಬೇಲಿಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳು ಅಂತ. 5 ನ್ಯಾಷನಲ್ ಪಾರ್ಕ್ಗಳು, ಕಿಯಲಾಡಿಯೋ ಅಥವಾ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ವಿ, ರಣತಂಬೂರ್, ಸರಿಸ್ಕಾ, ಮುಕುಂದ್ರಾ ಹಿಲ್ಸ್ ಮತ್ತು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳು. 4 ಟೈಗರ್ ರಿಸರ್ವ್ಗಳು, ರಣತಂಬೂರ್, ಸರಿಸ್ಕಾ, ಮುಕುಂದ್ರಾ ಹಿಲ್ಸ್ ಮತ್ತು ರಾಮ್ಗರ್ ವಿಷಾಧರಿ. ಓಕೆ, ಇನ್ನು 14 ಅಧಿಕ ಪ್ರಮುಖ ವನ್ಯಜೀವಿ ಧಾಮಗಳಿದ್ದಾವೆ. ಮೌಂಟ್ ಅಬು, ಸಜ್ಜನ್ಗಢ್, ರಾಷ್ಟ್ರೀಯ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಬಯೋಸ್ಫಿಯರ್ ರಿಸರ್ವ್ಗಳು ಯಾವುದೇ ಇಲ್ಲ. ರಾಮ್ಸರ್ ಸೈಟ್ಗಳು 2 ಇದ್ದಾವೆ. ಭಾರತದ ಮೊಟ್ಟ ಮೊದಲ ರಾಮ್ಸರ್ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನವೂ ಕೂಡ ರಾಜಸ್ಥಾನದಾಗುತ್ತೆ. ಮತ್ತೊಂದು ಚಿಲಿಕಾ ಸಾಗರ್, ಯಾವುದು ಒಡಿಸ್ಸಾದ್ದು, ಓಕೆ, ಚಿಲಿಕಾ ಲೇಕ್. ಇನ್ನೊಂದು ಸಾಂಬಾರ್ ಸರೋವರ ಅಲ್ವಾ, ಸಾಂಬಾರ್ ಲೇಕ್ ವೆರಿ ಇಂಪಾರ್ಟೆಂಟು. ಒಳನಾಡಿನ ಉಪ್ಪು ನೀರಿನ ಸರೋವರ, ಅತಿ ದೊಡ್ಡದಾಗುತ್ತೆ ಸಾಂಬಾರ್ ಸರೋವರ. ಮತ್ತು ಏನು ಪಕ್ಷಿ ಪ್ರೇಮಿಗಳ ಸ್ವರ್ಗವೇ ಅಂತ ಕರೆಯುವ ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವ, ಹೀಗೆ 2 ರಾಮ್ಸಾರ್ ತಾಣಗಳನ್ನು ರಾಜಸ್ಥಾನ ಹೊಂದಿದೆ. ಇದು ಕೂಡ ಬೀಚ್ ಇಲ್ಲದೆ ಇರೋದ್ರಿಂದ ಯಾವುದೇ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇಲ್ಲ. ಮತ್ತು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಅಕಾಲ್ವುಡ್ ಪಳಿಯುಳಿಕೆ, ಅಕಾಲ್ವುಡ್ ಸೈಟ್ಸ್ ಮತ್ತು ನಾಗ್ ಪಹಾರ್, ಹೀಗೆ 5 ಹೆಚ್ಚಿನ ಹೆರಿಟೇಜ್ ಸೈಟ್ಗಳನ್ನು ಅದು ಘೋಷಣೆ ಮಾಡಿದೆ. ಬುಡಕಟ್ಟು ಜನಾಂಗಗಳು ಪ್ರಮುಖವಾಗಿರ್ತಕ್ಕಂಥವು ಬಿಲ್, ಮಿನಾ, ಕಥೋಡಿ, ಹೀಗೆ ಸಾಕಷ್ಟು ಇದ್ದಾವೆ. ನಾನು ಆಲ್ರೆಡಿ ಹೇಳಿದೆ, ನೃತ್ಯ ಪ್ರಕಾರಗಳ ಮೇಲೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಬುಡಕಟ್ಟು ಜನಾಂಗಗಳ ಮೇಲೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಪ್ರಮುಖ ನೃತ್ಯ ಪ್ರಕಾರಗಳು ಗೂಮರ್, ಕಲ್ಬೇಲಿಯಾ, ಕಚ್ಚಿ, ಗೋಡಿ, ಸೂಸಿನಿ, ಹೀಗೆ ಪ್ರಮುಖವಾಗಿ ಎಕ್ಸಾಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿರ್ತಕ್ಕಂಥವುಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಪ್ರಮುಖ ಹಬ್ಬಗಳು ಪುಷ್ಕರ ಜಾತ್ರೆ ಯಾವ ರಾಜ್ಯದ ಅಂತ ಕೇಳ್ತಾರೆ, ಅಗೇನ್ ರಾಜಸ್ಥಾನ, ಜೈಪುರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತಷ್ಟು ಇದ್ದಾವೆ. ಇನ್ನು ಪ್ರಮುಖ ನದಿಗಳು ಮಾಹಿ, ಲೂನಿ, ಚಂಬಲ್, ಬಾನಾ, ಸಿಂಧು, ಸಬರಮತಿ ಮತ್ತು ಪಾರ್ವತಿ ಎನ್ನುವ ನದಿಗಳು. ಪ್ರಮುಖ ಅಣೆಕಟ್ಟೆಗಳು ಬಿಲಾಸ್ಪುರ್ ಡ್ಯಾಮ್, ಜವಾಹರ್ ಸಾಗರ್ ಡ್ಯಾಮ್, ಕೋಟಾ ಬ್ಯಾರೇಜ್, ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಮತ್ತು ಮಹಿ ಬಜಾಜ್ ಸಾಗರ್ ಡ್ಯಾಮು, ಹೀಗೆ ಮತ್ತಷ್ಟು ಪ್ರಮುಖ
ಅಣೆಕಟ್ಟುಗಳನ್ನು ಕಾಣಬಹುದು. ಜಲಪಾತಗಳು ಮೆನಲ್ ಫಾಲ್ಸ್, ಬೇಮ್ಲಾಟ್ ಫಾಲ್ಸ್, ಅಲೈವಾ ಫಾಲ್ಸ್, ಚೂಲಿಯಾ ಫಾಲ್ಸ್ ಅಂತೆ. ಹೀಗೆ ಕೇಳ್ತಾರೆ, ಎಲ್ಲೋ ಒಂದ್ ಕಡೆ ಕೇಳ್ಬೋದು, ಎಲ್ಲೋ ಒಂದ್ ಸ್ವಲ್ಪ ಕೇಳಿಸ್ಕೊಂಡಿದ್ರೆ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ. ಇಲ್ಲಿ ಯಾವುದೇ ಒಂದು ಕರಾವಳಿ ತೀರ ಪ್ರದೇಶ ಇಲ್ಲದೆ ಇರೋದ್ರಿಂದ ಬಂದರುಗಳು ಮತ್ತು ಬೀಚ್ಗಳನ್ನ ಕಾಣೋದಿಲ್ಲ. ಓಕೆ, ಇನ್ನು ರಾಜಸ್ಥಾನದ ಮತ್ತಷ್ಟು ಮಾಹಿತಿ ಇಲ್ಲಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಜಸ್ಥಾನದ ಮ್ಯಾಮಲ್ಲು, ಕ್ಯಾಮಲ್ ಅಥವಾ ಚಿಂಕಾರ, ಕ್ಯಾಮಲ್ ಮತ್ತು ಚಿಂಕಾರಗಳು ಅಲ್ಲಿನ ರಾಜ್ಯ ಪ್ರಾಣಿಗಳಾಗ್ತವೆ. ಇನ್ನು ಬರ್ಡ್ ಗೋದಾವನ್ನಂತೆ ಅಲ್ಲಿನ ಸ್ಟೇಟ್ ಪಕ್ಷಿ ಆಗುತ್ತೆ. ಓಕೆ, ಇನ್ನು ಮೂರನೇ ರಾಜ್ಯ ಛತ್ತೀಸ್ಗಢ. ಛತ್ತೀಸ್ಗಢದ ವಿಶೇಷತೆಗಳು ಏನೇನಿದ್ದಾವೆ? ಸೊ ಮೊದಲನೇದು, ಇದು ಮಧ್ಯಪ್ರದೇಶದಿಂದ ಬೇರ್ಪಟ್ಟು ಹೊಸ ರಾಜ್ಯವಾಗುತ್ತೆ 2001 ನವೆಂಬರ್ 1. ಸೊ ರಾಜಧಾನಿ ರಾಯ್ಪುರ ಇತ್ತು, ಈಗ ನವ ರಾಯ್ಪುರ ಆಗಿದೆ. ಆಡಳಿತ ಭಾಷೆ ಹಿಂದಿ, 33 ಜಿಲ್ಲೆಗಳಿದ್ದಾವೆ. ವಿಶ್ವ ಭಾಷಣ್ ಹರಿಚಂದನ್ ರವರು ರಾಜ್ಯಪಾಲರು, ಮುಖ್ಯಮಂತ್ರಿಗಳು ವಿಷ್ಣುದೇವ ಸಾಯಿ ರವರು. ಸೊ ಬಿಜೆಪಿಯ ಪಕ್ಷ ಅಲ್ಲಿ ಅಧಿಕಾರದಲ್ಲೇ, ವಿಷ್ಣುದೇವ ಸಾಯಿ ಅವರು ಹೊಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಫುಲ್ ಆಫ್ ಸರ್ಪ್ರೈಸಸ್ ಎನ್ನುವುದು ಅಲ್ಲಿನ ಟೂರಿಸಂ ಟ್ಯಾಗ್ ಲೈನ್ ಆದರೆ, ಬಿಲಾಸ್ಪುರ ಅಲ್ಲಿ ತನ್ನ ಹೈಕೋರ್ಟ್ ಅನ್ನು ಹೊಂದಿದೆ. ಓಕೆ, ಲೋಕಸಭೆ 11 ಸ್ಥಾನಗಳು, ರಾಜ್ಯಸಭೆ 5 ಸ್ಥಾನಗಳು, ವಿಧಾನಸಭೆ 90 ಸ್ಥಾನಗಳು. ಇಲ್ಲಿ ಯಾವುದೇ ಬೈಕ್ಯಾಮರಲ್ ಇಲ್ಲ ಅನ್ನೋದನ್ನು ಗಮನಿಸೋಣ, ವಿಧಾನ ಪರಿಷತ್ ಇಲ್ಲ. ಸೊ ಈಗ ವಿಷ್ಣುದೇವ್ ಸಾಯಿ ಅವರು ಛತ್ತೀಸ್ಗಢದ ಮುಖ್ಯಮಂತ್ರಿಗಳಾಗ್ತಾರೆ. ಈ ಹೊಸ 5 ಮುಖ್ಯಮಂತ್ರಿಗಳಲ್ಲಿ ಸ್ವಲ್ಪ ಹೆಚ್ಚಿನ ಅನುಭವ ಇರತಕ್ಕಂಥವ್ರು, 3 ಬಾರಿ ಶಾಸಕರು, 4 ಬಾರಿ ಸಂಸದರಾಗಿದ್ದರು ಅನ್ನೋದನ್ನು ಗಮನಿಸೋಣ. ಬಗಿಯಾ ಗ್ರಾಮ ಪಂಚಾಯಿತಿ ಸದಸ್ಯರಾಗುವ ಮೂಲಕ ರಾಜಕೀಯ ಜೀವನವನ್ನು ಆರಂಭಿಸಿದ್ರು. ಛತ್ತೀಸ್ಗಢ ಸಾಯಿ ಹೊಸ CM, ಬುಡಕಟ್ಟು ಸಮುದಾಯದ ನಾಯಕನಿಗೆ ಉನ್ನತ ಹುದ್ದೆ. ಸೊ ಇನ್ನು ಛತ್ತೀಸ್ಗಢದ ವಿಶೇಷತೆಗಳು, ಇಲ್ಲಿ ಯಾವುದೇ ಹೆರಿಟೇಜ್ ಸೈಟ್ ಇಲ್ಲ, ಇಂಟ್ಯಾಂಜಿಬಲ್ ಸೈಟ್ ಇಲ್ಲ. ನ್ಯಾಷನಲ್ ಪಾರ್ಕ್ಸ್ 2 ಇದ್ದಾವೆ, 1 ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಾಂಗರ್ ರಾಷ್ಟ್ರೀಯ ಉದ್ಯಾನವನ, ಕಾಂಗರ್ ಕಣಿವೆ ನ್ಯಾಷನಲ್ ಪಾರ್ಕ್. 3 ಟೈಗರ್ ರಿಸರ್ವ್ ಇದ್ದಾವೆ, ಇಂದ್ರಾವತಿ, ಸೀತಾ ನದಿ ಮತ್ತು ಅಚನಕ್ಮರ್ ಅಮರಕಂಟಕ್ ಟೈಗರ್ ರಿಸರ್ವ್ ಆಗುತ್ತೆ. ಅದೇ ಥರ ವೈಲ್ಡ್ ಲೈಫ್ ಸ್ಯಾಂಚುರೀಸು, ಬರ್ನವಾಪರ್, ಸೀತಾನದ್, ಅಚನಕ್ಮರ್ ಅಮರಕಂಟಕ್ ಮತ್ತು ತಾಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಬಯೋಸ್ಪರ್ ರಿಸರ್ವ್ 1 ಇದೆ, ಅಚನಕ್ಮರ್ ಅಮರಕಂಟಕ್ ಮಧ್ಯಪ್ರದೇಶದೊಂದಿಗೆ ಸೇರ್ಕೊಂಡಿದೆ. ಹಾಗಾಗಿ ಮಧ್ಯಪ್ರದೇಶ ಎರಡರಲ್ಲೂ ನೋಡ್ತೀವಿ ನಾವು. ಅಚನಕ್ಮರ ಅಮರಕಂಟಕ್ ಮಧ್ಯಪ್ರದೇಶದ ಬಯೋಸ್ಪರ್ ರಿಸರ್ವ್ ಹೌದು, ಛತ್ತೀಸ್ಗಢದ ಹೌದು, ಯಾಕಂದ್ರೆ ಶೇರ್ಡ್ ಬಯೋಸ್ಪರ್ ರಿಸರ್ವ್ ಆಗುತ್ತೆ. ಇಲ್ಲಿ ಯಾವುದೇ ರಾಮಸರ್ ತಾಣ ಇಲ್ಲ, ಯಾವುದೇ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಇಲ್ಲ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇಲ್ಲ. ಬುಡಕಟ್ಟು ಜನಾಂಗಗಳು, ಬೈಗಾ ಬುಡಕಟ್ಟು ಜನಾಂಗ ಪ್ರಮುಖದ್ದು, ಕೋರ್ವಾ, ಕನ್ವರ್, ಮುರಿಯಾ ಎನ್ನುವ ಬುಡಕಟ್ಟು ಜನಾಂಗಗಳು, ರೌತ್ ನಾಚ ಎನ್ನುವ ಪ್ರಮುಖ ನೃತ್ಯ ಪ್ರಕಾರ. ಹಬ್ಬಗಳಲ್ಲಿ ಬಸ್ತಾರ್ ದಸರಾ, ಬೊರಾ ಮಾಡಿಯೋ ಮಾಡಾಯಿ, ತೀಜಾ ಫೆಸ್ಟಿವಲ್ ಎನ್ನುವು ಛತ್ತೀಸ್ಗಢದ ಪ್ರಮುಖ ಹಬ್ಬಗಳಾದರೆ, ಇಂದ್ರಾವತಿ, ಆರ್ಪಾ, ಗೋದಾವರಿ, ರಿಹನ್, ಕನಾರ್ ಮತ್ತು ಮಹಾನದಿಗಳು ಪ್ರಮುಖ ನದಿಗಳಾಗ್ತವೆ. ಇನ್ನು ಅಣೆಕಟ್ಟುಗಳು, ದೂಧ್ವಾ ಅಣೆಕಟ್ಟು, ಆಸ್ಡಿಯೋ ಬೊಂಗೋ, ಸಂಡು ಸೋಂಡೋರ್, ಮುರ್ರುಮ್ ಸಿಲ್ಲಿ ಡ್ಯಾಮ್, ಹೀಗೆ ಅನೇಕ ಅಣೆಕಟ್ಟುಗಳಿದ್ದಾವೆ. ಜಲಪಾತಗಳು, ಚಿತ್ರಕೂಟ ಜಲಪಾತ, ಅಮೃತಧಾರ, ತೀರತ್ಗರ್, ಟ್ರೀ ಫಾಲ್ಸ್ ಅಂತೆ. ಇನ್ನು ಪ್ರಮುಖ ಬಂದರುಗಳು ಮತ್ತು ಬೀಚ್ಗಳು ಕಾಣೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ಕರಾವಳಿ ತೀರ ಪ್ರದೇಶ ಇಲ್ಲ. ಓಕೆ, ಸೊ ಇನ್ನು ಛತ್ತೀಸ್ಗಢ, ಈಗ ಆಲ್ರೆಡಿ ಹೇಳ್ತಾ ಇದ್ವಿ, ಮಧ್ಯಪ್ರದೇಶದಿಂದ ಬೇರ್ಪಟ್ಟು 1 ನವೆಂಬರ್ 2001 ರಾಜ್ಯವಾಗುತ್ತೆ. ಅಲ್ಲಿನ ರಾಜ್ಯ ಪ್ರಾಣಿ ವೈಲ್ಡ್ ವಾಟರ್ ಬಫ್ಯಾಲೋ, ರಾಜ್ಯ ಪಕ್ಷಿ ಕಾಮನ್ ಇಲ್ ಮೈನಾ. ಇನ್ನು ಬೇರೆ ಬೇರೆ ಇಲ್ಲಿದೆ. ಓಕೆ, ಇನ್ನು 4ನೇ ರಾಜ್ಯ ತೆಲಂಗಾಣ. ತೆಲಂಗಾಣವು ಕೂಡ ಆಂಧ್ರಪ್ರದೇಶದಿಂದ ಬೇರ್ಪಟ್ಟು 2014 ಜೂನ್ 2 ಹೊಸ ರಾಜ್ಯವಾಗುತ್ತೆ. ರಾಜಧಾನಿ ಹೈದರಾಬಾದ್, ಆಡಳಿತ ಭಾಷೆ ತೆಲುಗು, 33 ಜಿಲ್ಲೆಗಳು, ತಮಿಳುಸೈ ಸೌಂದರ್ಯ ರಾಜನವರು ರಾಜ್ಯಪಾಲರು, ಹೊಸ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದವರು. ಟೂರಿಸಂ ಟ್ಯಾಗ್ಲೈನ್ ಇಟ್ಸ್ ಆಲ್ ಇನ್ ಇಟ್ ಎನ್ನುವುದು, ಇಟ್ಸ್ ಆಲ್ ಇನ್ ಇಟ್. ಮತ್ತು ಹೈಕೋರ್ಟ್ ಇರ್ತಕ್ಕಂಥದ್ದು ಹೈದರಾಬಾದ್. 17 ಲೋಕಸಭಾ ಸ್ಥಾನಗಳು, 7 ರಾಜ್ಯಸಭಾ ಸ್ಥಾನಗಳು, 119 ವಿಧಾನಸಭಾ ಸ್ಥಾನಗಳು ಮತ್ತು ವಿಧಾನ ಪರಿಷತ್ ಇರತಕ್ಕಂಥ ರಾಜ್ಯವು ಕೂಡ ತೆಲಂಗಾಣ ಆಗುತ್ತೆ. ಹಾಗಾಗಿ 40 ವಿಧಾನ ಪರಿಷತ್ ಸ್ಥಾನಗಳು ಕೂಡ ಇದ್ದಾವೆ. ತೆಲಂಗಾಣದಲ್ಲೂ ಗ್ಯಾರಂಟಿ, ನೂತನ CM ಆಗಿ ರೇವಂತ್ ರೆಡ್ಡಿ ಪ್ರಮಾಣ, ಬಟ್ಟಿ ವಿಕ್ರಮಾರ್ಕ DCM, ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, CM ಸಿದ್ದರಾಮಯ್ಯ ಭಾಗಿ. ರಾಜ್ಯಪಾಲರಾಗಿದ್ದಂತಹ ತಮಿಳುಸಾಯಿ ಸೌಂದರ್ಯ ರಾಜನ್ ಅವರು ಪ್ರತಿಜ್ಞಾವಿಧಿಯನ್ನ ಕಾಂಗ್ರೆಸ್ ನಾಯಕ ರೇವಂತ್ ರೆಡ್ಡಿ ಅವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ರು. ಆ ಮೂಲಕ ತೆಲಂಗಾಣದ ನೂತನ ಮುಖ್ಯಮಂತ್ರಿಗಳು ಮತ್ತು 2ನೇ ಮುಖ್ಯಮಂತ್ರಿಗಳು, ತೆಲಂಗಾಣ ರಾಜ್ಯ ಸ್ಥಾಪನೆಯಾದ ನಂತರ 2 ಬಾರಿ
ಕೆಸಿಆರ್ ಅವರು, ಕೆ ಚಂದ್ರಶೇಖರ ರಾವ್ ಅವರೇ ಮುಖ್ಯಮಂತ್ರಿ ಆಗಿದ್ರು, ಟಿ ಆರ್ ಎಸ್ ಪಕ್ಷದವರು ಈಗ ಬಿ ಆರ್ ಎಸ್ ಪಕ್ಷವಾಗಿದೆ ಅನ್ನೋದನ್ನ ಗಮನಿಸಬೇಕು. ಅದಾದ ನಂತರ ಈಗ ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಎರಡನೇ ಮುಖ್ಯಮಂತ್ರಿಗಳು. ಸೊ ತೆಲಂಗಾಣ ಮುಖ್ಯಮಂತ್ರಿ, ನಾಲ್ಕು ಬಾರಿ ಶಾಸಕ, ಒಮ್ಮೆ ಸಂಸದ, ತೆಲಂಗಾಣ ರಾಷ್ಟ್ರ ಸಮಿತಿ ಮೂಲಕ ರಾಜಕೀಯ ಹೋರಾಟವನ್ನು ಬಂದಿದ್ರು. ಸೊ ಟಿ ಡಿ ಪಿಯಿಂದ ಗೆದ್ದಿದ್ರು, ನಂತರ ಕಾಂಗ್ರೆಸ್ಗೆ ಬಂದು ಸಂಸದರಾಗಿದ್ರು, ಶಾಸಕರಾಗಿದ್ರು ರೇವಂತ್ ರೆಡ್ಡಿ ಅವರು. ಓಕೆ, ಇನ್ನು ತೆಲಂಗಾಣದಲ್ಲಿ ಒಂದು ವಿಶ್ವ ಪರಂಪರೆಯ ತಾಣ ಇದೆ, ಕಾಕತೀಯ ರುದ್ರೇಶ್ವರ ಅಥವಾ ರಾಮಪ್ಪ ದೇವಾಲಯ. ಓಕೆ, ಇತ್ತೀಚಿನ ಒನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಸೈಟ್ ನಮ್ಮ ಭಾರತದ್ದು. ಐ ಸಿ ಎಚ್ ಯಾವುದೂ ಇಲ್ಲ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟು. ನ್ಯಾಷನಲ್ ಪಾರ್ಕ್ಸ್ ಮೂರಿದವೆ, ಕಾಸು ಬ್ರಹ್ಮಾನಂದ ರೆಡ್ಡಿ ನ್ಯಾಷನಲ್ ಪಾರ್ಕ್, ಮಹಾವೀರ ಅರಣ್ಯ ವನಸ್ಥಲಿ, ಮೃಗವಾಣಿ ನ್ಯಾಷನಲ್ ಪಾರ್ಕ್ ಅಂತೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಏನಾರ ವ್ಯತ್ಯಾಸ ಇದ್ರೆ ನೋಡೋಣ, ಅಪ್ಡೇಟ್ ಮಾಡ್ಕೊಳ್ಳೋಣ. ಟೈಗರ್ ರಿಸರ್ವ್ಸ್ ಮೂರಿದವೆ, ಕಾವಲ್, ನಾಗಾರ್ಜುನ ಸಾಗರ, ಅಮರಾಬಾದ್ ಅಂತ. ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಒಂಬತ್ತಿದವೆ, ಪ್ರಣಹಿತ, ಶಿವರಾಮ್, ಪೋಚಾರಂ, ನಾಗಾರ್ಜುನ ಸಾಗರ ವೈಲ್ಡ್ ಲೈಫ್ ಸ್ಯಾಂಚುರಿ, ಹೀಗೆ ಬೇರೆ ಬೇರೆ ಇದಾವೆ. ಬಯೋಸ್ಫಿಯರ್ ರಿಸರ್ವ್ ಇಲ್ಲ, ರಾಮ್ಸರ್ ಸೈಟ್ಗಳು ಕೂಡ ಇಲ್ಲ. ಇನ್ನು ಅದು ಕೂಡ ಯಾವುದೇ ಬೀಚ್ ಇಲ್ಲದೆ ಇರೋದ್ರಿಂದ ಅಥವಾ ಕರಾವಳಿ ತೀರ ಪ್ರದೇಶ ಇಲ್ಲದೆ ಇರೋದ್ರಿಂದ ಬ್ಲೂ ಫ್ಲಾಗ್ ಬೀಚ್ ಇಲ್ಲ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇಲ್ಲ. ಬುಡಕಟ್ಟು ಜನಾಂಗಗಳಲ್ಲಿ ಬಂಜಾರ, ಚೆಂಚು ಮತ್ತು ಗೊಂಡಿ ಭಾಳ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥವಿದಾವೆ. ನೃತ್ಯ ಪ್ರಕಾರಗಳಲ್ಲಿ ಪೇರಿಣಿ, ಶಿವತಾಂಡವಂ ಪ್ರಮುಖವಾಗಿರ್ತಕ್ಕಂಥದ್ದು. ಹಬ್ಬಗಳು ಬಾತುಕಮ್ಮ, ಬೋನಾಲು, ಗೋದಾವರಿ ಮಹಾಪುಷ್ಕರಣಂ ಮತ್ತು ಸಮ್ಮಕ್ಕ ಸರಳಮ್ಮ ಜಾತರ ವೆರಿ ಇಂಪಾರ್ಟೆಂಟು. ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿಯನ್ನು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ, ನಿನ್ನೆ ಲೋಕಸಭೆಯಲ್ಲಿ ಅಂಗೀಕಾರ ಕೂಡ ಆಗಿದೆ. ಉಗಾದಿ, ಹೀಗೆ ಕೆಲವೊಂದು ಹಬ್ಬಗಳನ್ನು ಕೂಡ ಕಾಣ್ಬೋದು. ಇನ್ನು ನದಿಗಳು ಗೋದಾವರಿ, ಹರಿದ್ರಾ, ಇಂದ್ರಾವತಿ, ಕಾರಂಜ, ಮಾಂಜಿರ ಮತ್ತು ಮೂಸಿ, ಹೀಗೆ ಕೆಲವು ನದಿಗಳು ಪ್ರಮುಖವಾಗಿದ್ದಾವೆ. ಅಣೆಕಟ್ಟುಗಳು ನಿಜಾಮ್ ಸಾಗರ್, ನಾಗಾರ್ಜುನ ಸಾಗರ್, ಉಸ್ಮಾನ್ ಸಾಗರ್ ರಿಸರ್ವಾಯರ್, ಪೋಚಾರಂ ಡ್ಯಾಮ್ ರಿಸರ್ವಾಯರ್, ಹೀಗೆ ಸಾಕಷ್ಟು ಅಣೆಕಟ್ಟುಗಳನ್ನು ನಾವು ತೆಲಂಗಾಣದಲ್ಲಿ ಕಾಣ್ತೀವಿ. ಪ್ರಮುಖ ಜಲಪಾತಗಳು ಕುಂಟಾಲ, ಪೋಚಾರ, ಮಲ್ಲೇಲ ತೀರ್ಥಂ, ಭೋಗತಾ ವಾಟರ್ಫಾಲ್, ಹೀಗೆ ಸಾಕಷ್ಟು ಇದ್ದಾವೆ. ಇನ್ನು ಇಲ್ಲಿ ಯಾವುದೇ ಬಂದರುಗಳು ಮತ್ತು ಬೀಚುಗಳನ್ನು ಕಾಣೋದಿಲ್ಲ. ಸೊ ತೆಲಂಗಾಣ ಆಂಧ್ರಪ್ರದೇಶದಿಂದ ಬೇರ್ಪಟ್ಟು ಹೊಸ ರಾಜ್ಯವಾಗಿತ್ತು ಅನ್ನೋದನ್ನು ಗಮನಿಸೋಣ. ತೆಲಂಗಾಣದ ರಾಜ್ಯ ಪ್ರಾಣಿ ಸ್ಪಾಟೆಡ್ ಡೀರ್ ಆದರೆ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್. ನಮ್ಮ ಕರ್ನಾಟಕದ್ದು ಕೂಡ ನೀಲಕಂಠ ಇಂಡಿಯನ್ ರೋಲರು ನಮ್ಮ ರಾಜ್ಯ ಪಕ್ಷಿಯು ಕೂಡ ಆಗಿದೆ. ಓಕೆ, ಇನ್ನು ಕೊನೆಯದು ಐದನೇ ರಾಜ್ಯ ಮಿಜೋರಾಂ ರಾಜ್ಯ, ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗುತ್ತೆ. 1987 20 ಫೆಬ್ರವರಿಯಂದು ಒಂದು ರಾಜ್ಯವಾಗುತ್ತೆ. ಸೊ ಐಜ್ವಾಲು ರಾಜಧಾನಿ, ಮಿಜೋ ಇಂಗ್ಲಿಷ್ಗಳು ಆಡಳಿತ ಭಾಷೆಗಳು, 11 ಜಿಲ್ಲೆಗಳಿದ್ದಾವೆ. ಕಂಬಂಪಾಟಿ ಹರಿಬಾಬುರವರು ರಾಜ್ಯಪಾಲರು, ಲಾಲ್ಡು ಹೋಮರ್ ಅವರು ಜೆಡ್ ಎನ್ ಪಿ ಪಕ್ಷದ ಮುಖ್ಯಸ್ಥರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಟೂರಿಸಂ ಟ್ಯಾಗ್ಲೈನು ಎ ಪ್ಯಾರಡೈಸ್ ಫಾರ್ ಎವ್ರಿ ಒನ್. ಎ ಪ್ಯಾರಡೈಸ್ ಫಾರ್ ಎವ್ರಿ ಒನ್ ಎನ್ನುವುದು ಯಾವ ರಾಜ್ಯದ ಟೂರಿಸಂ ಟ್ಯಾಗ್ಲೈನ್ ಅಂದರೆ ಮಿಜೋರಾಂ. ಇದರ ಒಂದು ಹೈಕೋರ್ಟು ಗುವಾಹತಿಯಲ್ಲಿದೆ. ಸೊ ಇದೇ ರಾಜ್ಯದಲ್ಲಿ ಇಲ್ಲ, ಬದಲಾಗಿ ಪಕ್ಕದ ಅಸ್ಸಾಂನಲ್ಲಿರ್ತಕ್ಕಂಥ ಗುವಾಹತಿಯೇ ಇದರ ಹೈಕೋರ್ಟು ಕೂಡ. ಸೊ ಒಂದು ಲೋಕಸಭಾ ಸ್ಥಾನ, ಒಂದು ರಾಜ್ಯಸಭಾ ಸ್ಥಾನ, 40 ವಿಧಾನಸಭಾ ಸ್ಥಾನಗಳು ಮತ್ತು ವಿಧಾನ ಪರಿಷತ್ ಇಲ್ಲ ಅಲ್ಲಿ ಅನ್ನೋದನ್ನು ಗಮನಿಸೋಣ. ಸೊ ಲಾಲ್ಡು ಓಮ ಪ್ರಮಾಣ, ಜೋರಾಂ ಪೀಪಲ್ಸ್ ಮೂವ್ಮೆಂಟ್ನ ಜೆಡ್ ಪಿ ಎಂನ ಮುಖ್ಯಸ್ಥ 73 ವರ್ಷದ ಲಾಲ್ಡು ಓಮರ್ ಅವರು ಮಿಜೋರಾಂನ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಿಂದೆ MNF ನ ಜೋರಂತಂಗರ್ ಅವರು ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದನ್ನು ಗಮನಿಸೋಣ. ಇನ್ನು ಇಲ್ಲಿ ಯಾವುದೇ ಹೆರಿಟೇಜ್ ಸೈಟ್ ಇಲ್ಲ, ಯಾವುದೇ ಐ ಸಿ ಎಚ್ ಇಲ್ಲ. ನ್ಯಾಷನಲ್ ಪಾರ್ಕ್ಸು ಫಾಂಗ್ಪುಯಿ ಮತ್ತು ಮುರ್ಲೇನ್ಗಳು ನ್ಯಾಷನಲ್ ಪಾರ್ಕ್ಗಳು ಮತ್ತು ಟೈಗರ್ ರಿಸರ್ವ್ ದಂಪಾ ಇದೆ. ಸೊ ಲೆಂಗ್ತಂಗ್ ವನ್ಯಜೀವಿ ಅಭಯಾರಣ್ಯ ಇದೆ, ಬಯೋಸ್ಫಿಯರ್ ರಿಸರ್ವ್ಸ್ ಇಲ್ಲ, ಪಾಲಾ ವೆಟ್ಲ್ಯಾಂಡ್ ಇದೆ ಅನ್ನೋದನ್ನು ಗಮನಿಸೋಣ. ಸೊ ಮತ್ತು ಬೀಚ್ ಇಲ್ಲ, ಬಯೋಡೈವರ್ಸಿ ಹೆರಿಟೇಜ್ ಸೈಟ್ ಇಲ್ಲ. ಬುಡಕಟ್ಟು ಜನಾಂಗಗಳು ಇಂಪಾರ್ಟೆಂಟು, ಚಕ್ಮಾ ಬುಡಕಟ್ಟು ಜನಾಂಗ, ಗಾರೋ, ಕುಕ್ಕಿ, ಪೈತೆ, ಹಮಾರ್ ಅಂತೆ, ಇವರೆಲ್ಲವೂ ಬುಡಕಟ್ಟು ಜನಾಂಗಗಳಾಗ್ತವೆ. ಇನ್ನು ನೃತ್ಯ ಪ್ರಕಾರಗಳು ಚೆರಾವ್ ಡ್ಯಾನ್ಸ್, ಕುವಾಲಂ, ಚೆಯಿಲಂ, ಹೀಗೆ ವಿವಿಧ ನೃತ್ಯ ಪ್ರಕಾರಗಳಿದ್ದಾವೆ. ಹಬ್ಬಗಳು ಬಿಜು, ಚಾಪ್ಚರ್ ಕುಟ್ಟು, ಮಿಮು ಕುಟ್ಟು, ಪಾಲ್ ಕುಟ್ಟು ಅಂತ ಹಬ್ಬಗಳಿದ್ದಾವಂತೆ. ಸೊ ಪ್ರಮುಖ ನದಿಗಳು ಬಾರಾಕ್, ಲಂಗ್ಲೆಂಗ್. ಸೊ ನದಿಗಳು ಬಹಳ ಡಿಫಿಕಲ್ಟ್ ಆಗ್ತಾ ಇದೆ ಆ ವರ್ಡ್ಸ್ ಅರ್ಥ ಮಾಡ್ಕೊಳ್ಳಿ, ನೀವೇ ನೋಟ್ ಮಾಡ್ಕೊಳ್ಳಿ. ಪ್ರಮುಖ ಅಣೆಕಟ್ಟೆಗಳು ಭೈರಾಬಿ ಡ್ಯಾಮ್, ಸೆರ್ಲುಯಿ ಬಿ ಡ್ಯಾಮ್, ಲಾವಂಗ್ ಡ್ಯಾಮ್ ಅಂತಿದ್ದಾವಂತೆ. ಇನ್ನು ಜಲಪಾತಗಳು ಕಂದೋಧಾರ್ ಜಲಪಾತ, ವಟಂಗ್ ವಾಂಗ್ ಜಲಪಾತ, ವಂಟಂಗ್ ವಾಂಗ್ ಅಂತೆ. ಸೊ ಜಲಪಾತ. ಪ್ರಮುಖ ಬಂದರುಗಳು ಮತ್ತು ಬೀಚ್ಗಳು ಇಲ್ಲ. ಸೊ ಇನ್ನು ಮಿಜೋರಾಂ ಅಸ್ಸಾಂನ ಭಾಗವಾಗಿತ್ತು ಮತ್ತು ಒಂದು ಯೂನಿಯನ್ ಟೆರಿಟರಿ ಆಗಿತ್ತು 1977-21 ಜೂನ್ ಅಂದು. ನಂತರ 1987-20 ಫೆಬ್ರವರಿ ಅಂದು ಒಂದು ರಾಜ್ಯವಾಗುತ್ತೆ. ಐಜ್ವಾಲ್ ರಾಜಧಾನಿ, ಅಲ್ಲಿನ ರಾಜ್ಯ ಪ್ರಾಣಿ ಹಿಮಾಲಯನ್ ಸಿರೋ ಮತ್ತು ರಾಜ್ಯ ಪಕ್ಷಿ
ಯೂಮ್ಸ್ ಫೀಸೆಂಟ್ ಅಂತೆ. ಸೊ ಇಷ್ಟು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇದು ಒಟ್ಟಾರೆಯಾಗಿ 5 ರಾಜ್ಯಗಳ ರಾಜ್ಯ ದರ್ಶನವಾಗಿತ್ತು ಮತ್ತು ಅಲ್ಲಿನ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ತು, ಯಾವ ಪಕ್ಷ ಅಧಿಕಾರಕ್ಕೆ ಬಂತು, ಯಾರು ಮುಖ್ಯಮಂತ್ರಿಗಳಾದರು, ಆ ಮುಖ್ಯಮಂತ್ರಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸಿದ್ರು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ನೋಡಿದ್ದೀವಿ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವಿಡಿಯೋಗಳಿಗೆ ನಿಮ್ಮ ಸಹಕಾರವನ್ನು ಕೊಡ್ತೀರಂತ ಭಾವಿಸ್ತಾ, ಸೊ ನಿಮ್ಮ ವಿಡಿಯೋಗಳಿಗಾಗಿ, ನಿಮ್ಮ ಕಮೆಂಟ್ಗಳಿಗಾಗಿ ವೆಯ್ಟ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು.